ರಮ್ಲೀಲ್ ಐ ಥಾಟ್ ಇಟ್ ವಾಸ್ ಫೇಕ್ ನ್ಯೂಸ್ ಬೇರೆ ಯಾರು ತಿರೋಗಿರ್ಬೇಕೇನೋ ನನ್ನ ಫ್ರೆಂಡ್ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕೇನೋ ಅನ್ಕೊಂಡೆ ನಾನು ಆಮೇಲೆ ನಾನು ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿದೆ ವಿಷಯ ತಿಳ್ಕೊಂಡೆ ನಾನು ತುಂಬಾ ಫಿಟ್ನೆಸ್ ಬಗ್ಗೆ ಕಾಳಜಿ ಇದ್ದವರು ಅದು ನೋಡಿ ಲೈಫ್ ನಮ್ ಕೈಯಲ್ಲಿಲ್ಲ ಅದು ಯುನೋ ಅದು ಯಾವಾಗ ಬೇಕಾದ್ರೂ ಐ ಮೀನ್ ವಿ ಥಿಂಕ್ ವೇರ್ ಇನ್ ಕಂಟ್ರೋಲ್ ಬಟ್ ವೇರ್ ನಾಟ್ ಇನ್ ಕಂಟ್ರೋಲ್ ಐ ಫೀಲ್ ರಿಯಲಿ ಸ್ಯಾಡ್ ಯುನೋ ಬಟ್ ಲೈಫ್ ಇಸ್ ಸಚ್ ಏನ್ ಮಾಡೋಕ್ಕಾಗುತ್ತೆ ಒಂದ್ ಕಡೆ ನೀವು ಫಿಟ್ನೆಸ್ ಫಿಟ್ ಆಗಿರ್ತೀರಾ ಅಂತ ಹೇಳ್ತಾರೆ ಒಂದ್ ಕಡೆ ಫಿಟ್ನೆಸ್ ಮಾಡದೆ ಹೋದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಐ ಥಿಂಕ್ ಲೈಫ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು ಆಗ್ಬೇಕಾಗಿರೋದಾಗತ್ತೆ ಹೌದು ಮಾತಾಡಿದೆ ಅಶ್ವಿನಿ ಅವ್ರ ಜೊತೆ ತುಂಬಾ ಬೇಜಾರಾಗತ್ತೆ ಬಿಕಾಸ್ ಅಶ್ವಿನಿ ಇಟ್ಸ್ ಜಸ್ಟ್ ಯುನೋ ನನ್ನ ಮೊದಲನೇ ಸಿನಿಮಾ ಅಪ್ಪುಗೆ ನಾವು ಫೋಟೋ ಶೂಟ್ ಮಾಡಿದಾಗಿಂದ ಇವತ್ತುವರೆಗೂ ಅವರು ಪ್ರೆಗ್ನೆಂಟ್ ಆಗಿರುವಾಗ ಐ ಹ್ಯಾಡ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಹರ್ ವೆರಿ ಕಾರ್ಡಿಯಲ್ ರಿಲೇಷನ್ಶಿಪ್ ಸೊ ತುಂಬಾ ಬೇಜಾರಾಗತ್ತೆ ಅಂಡ್ ಐ ಜಸ್ಟ್ ಟೋಲ್ಡ್ ಹರ್ ದಟ್ ಯುನೋ ಧೈರ್ಯ ತಗೊಳ್ಳಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂಡ್ ನಾನು ನಮ್ಮ ತಂದೆನ ಕಳ್ಕೊಂಡಿದ್ದೀನಿ ಸೊ ನಂಗೆ ಅರ್ಥ ಆಗತ್ತೆ ಆ ಭಾವನೆ ಯಾಕಂದ್ರೆ ಅವ್ರು ಯಾವಾಗ್ಲೂ ನನ್ನ ರೇಗಿಸ್ತಾ ಇದ್ರು ನಗ್ನಗ್ತಾ ಇದ್ರು ಮತ್ತೆ ಯಾವಾಗ್ಲೂ ಜೋಕ್ ಮಾಡೋರು ನನ್ನ ಜೊತೆ ಸೊ ಅಪ್ಪು ಅಂತ ಹೇಳಿದ ತಕ್ಷಣ ನನಗೆ ಅವ್ರ ನಗುನೇ ಬರುತ್ತೆ ಪ್ಲಸ್ ನಾನು ನಮ್ಮ ತಂದೆನ ಕಳ್ಕೊಂಡಾಗ ಅವ್ರು ನಂಗೆ ಫೋನ್ ಮಾಡಿ ತುಂಬಾ ಧೈರ್ಯ ಕೊಟ್ಟಿದ್ರು ಸೊ ಈಗ ನನಗೆ ಅದು ನಗ್ತಾ ಬರ್ತಾ ಇದೆ ಬಟ್ ನನ್ನ ಫಸ್ಟ್ ಸಿನಿಮಾಯಿಂದ ತುಂಬಾ ಮೆಮೊರೀಸ್ ಇದೆ ಅಪ್ಪು ಅವ್ರ ಜೊತೆ ಸೊ ಐ ಕಾಂಟ್ ಸೇ ಒನ್ ಪರ್ಟಿಕ್ಯುಲರ್ ಮೆಮೊರಿ ಅಂತ ಐ ಹ್ಯಾವ್ ಸೋ ಮೆನಿ ಮೆಮೊರೀಸ್ ವಿತ್ ಹಿಮ್ ಬಟ್ ಮೇಡಮ್ ನೀವು ಯಾವತ್ತೂ ಕೂಡ ಅವ್ರನ್ನ ಪುನೀತ್ ಅಂತ ಕರೀತಿಲ್ಲ ಅಪ್ಪು ಅಂತಾನೆ ಕರೀತಾ ಬಾಂಡಿಂಗ್ We were very close. He was a very good friend. ಒಳ್ಳೆ ಫ್ರೆಂಡ್ ಅಂತಾನೆ ಹೇಳ್ಬೋದು ನಾನು ಹೇಳ್ದಂಗೆ ನಿಮ್ಗೆ ನಾನು ಸಿನಿಮಾ ಬಿಟ್ಟ ಮೇಲೆ ನಾನು ಪಾಲಿಟಿಕ್ಸ್ ಹೋದಾಗ್ಲೂ ಕೂಡ ಅವ್ರ ಜೊತೆ ಟಚ್ ಅಲ್ಲಿ ಇದ್ರು ಯಾವಾಗ್ಲೂ ಧೈರ್ಯ ಕೊಡ್ತಾ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ಸೊ ಹಿ ವಾಸ್ ಅ ಗುಡ್ ಫ್ರೆಂಡ್ ಸೊ ನನಗೆ ಕೋಸ್ಟಾರ್ ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ನ ಕಳ್ಕೊಂಡೆ ಇಂಡಸ್ಟ್ರಿನಲ್ಲಿ ಅಂತ ನಂಗೆ ಮೇಡಮ್ ನೀವು ಹೇಳ್ತಾ ಇದ್ರಿ ನನ್ನ ಅಪ್ಪು ಜೊತೆನೆ ಕಂಬ್ಯಾಕ್ ಆದ್ರೆ ಆ ಬಗ್ಗೆ ಅಪ್ಪು ಜೊತೆ ಮಾತಾಡಿದ್ರು ಹೌದು ಏನ್ ಹೇಳಿದ್ರು ಅವ್ರು ನಂಗೆ ರೇಗಿಸ್ತಾ ಇದ್ರು ಬಗ್ಗೆ ಮಾತಾಡಿದ್ವಿ ಮತ್ತೆ ಅವ್ರ ಜೇಮ್ಸ್ ಪಿಕ್ಚರ್ ಕೂಡ ನಾನೇ ಮಾಡ್ಬೇಕಾಗಿತ್ತು ಸೊ ಅಪ್ಪು ಅವ್ರು ಹೇಳ್ತಾ ಇದ್ರು ವೆನ್ ಎವರ್ ಯು ಆರ್ ರೆಡಿ ವಿಚ್ ಎವರ್ ಸ್ಕ್ರಿಪ್ಟ್ ಯು ವಾಂಟ್ ಟು ಡು ಮಾಡೋಣ ಅಂತ ಅಷ್ಟೇ ದ್ವಿತ್ವದಲ್ಲಿ ನಾನು ಮಾಡ್ಬೇಕಾಗಿತ್ತು ನನ್ನ ಸ್ಕ್ರಿಪ್ಟ್ ಕೇಳಿದೆ ಬಟ್ ನನಗೆ ಅನ್ನಿಸ್ತು ನಾನು ಅಪ್ಪು ಅವರು ಮತ್ತೆ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ಗೆ ಬೇರೆ ತರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಹಾಗಾಗಿ ಆ ತಕ್ಕಾಗಿ ನಾವೊಂದು ಕತೆ ಮಾಡೋಣ ಅಂತ ನಾನು ಅವ್ರ ಜೊತೆ ಮಾತಾಡ್ತೇನೆ ಐ ಮೀನ್ ಐ ಡಿಡ್ ಟೆಲ್ ಅಪ್ಪು ದಟ್ ನಾನು ಕಂಬ್ಯಾಕ್ ಮಾಡಿದ್ರೆ ಅಪ್ಪುರ್ ಜೊತೆ ಮಾಡಿದ್ರೆ ಚೆನ್ನಾಗಿ ಬಿಕಾಸ್ ಜನ ಜಾಸ್ತಿ ಅದನ್ನೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ